Saita, these are nothing but a type of transmission lines that are used in microwave integrated circuits. Ningil ishtishtudha kanisutalva, microwave integrated circuits alli idella it will be in micrometers and nanometers. Micrometer usually, microstrip integrated circuits alli. So ingenandre experiment purpose ninge dodda dodda kottidare. But when it is integrated within the chip, this will be like smaller than the hair line. Okay? So basically these are used to connect two or more devices within a junction. ಅದು ನಾವು ನೆಟ್ವರ್ಕ್ ಇದ್ರಲ್ಲಿ ನೋಡಿದ್ವಿ ಅಲ್ವಾ, ಎಸ್ ಪ್ಯಾರಾಮೀಟರ್ಸ್ ನೆಟ್ವರ್ಕ್ ಅನಾಲಿಸಿಸ್ ಅಲ್ಲಿ. ಸೊ ಹೌ ದೀಸ್ ಪೋರ್ಟ್ಸ್ ಆರ್ ಕನೆಕ್ಟೆಡ್ ಅಂಡ್ ವಿ ಕ್ಲಾಸಿಫೈಡ್ ದ ಪೋರ್ಟ್ಸ್ ಆಸ್ S11, S12, S21 ಅಂಡ್ S22. ಸೊ ಬೇಸಿಕಲಿ ದೀಸ್ ಆರ್ ಯೂಸ್ ಟು ಕನೆಕ್ಟ್ ಟು ಆರ್ ಮೋರ್ ಡಿವೈಸಸ್ ವಿತ್ ಇನ್ ಎ ಜಂಕ್ಷನ್. ಸೊ ಅದರಲ್ಲಿ ಟೈಪ್ಸ್ ಆಫ್ ಟ್ರಾನ್ಸ್ಮಿಷನ್ ಮೈಕ್ರೋಸ್ಟ್ರಿಪ್ ಲೈನ್ಸ್ ಅಲ್ಲಿ ಪ್ಲೇನಾರ್ ಟ್ರಾನ್ಸ್ಮಿಷನ್ ಲೈನ್ಸ್ ಇದೆ, ಆಮೇಲೆ ಕೋಪ್ಲೇನಾರ್ ಟ್ರಾನ್ಸ್ಮಿಷನ್ ಲೈನ್ಸ್, ಆ ಥರ ಡಿಫ್ರೆಂಟ್ ಟ್ರಾನ್ಸ್ಮಿಷನ್ ಲೈನ್ಸ್ ಇದೆ ನಿಮಗೆ. ಆಮೇಲೆ ಪ್ಯಾರಲಲ್ ಸ್ಟ್ರಿಪ್ ಲೈನ್ಸ್ ಇದೆ, ಈ ಥರ ಗೊತ್ತಾಯ್ತಾ. ಸೊ ಶೀಲ್ಡೆಡ್ ಸ್ಟ್ರಿಪ್ ಲೈನ್ಸ್, ಆಲ್ ದೀಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರಿಪ್ ಲೈನ್ಸ್ ಯೂಸ್ಡ್ ಇನ್ ದ ಮೈಕ್ರೋವೇವ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಅದರಲ್ಲಿ ನಿಮಗೆ ಫಸ್ಟು ಇವಾಗ ನಾವು ಹೆಂಗನ್ನು ಯೂಸ್ ಮಾಡೋಕ್ಕಾಗತ್ತಾ ಇಲ್ಲ, ವಿ ನೀಡ್ ಟು ನೋ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದೀಸ್ ಮೈಕ್ರೋಸ್ಟ್ರಿಪ್ ಲೈನ್ಸ್. ಏನಕ್ಕೆ ಅಂದರೆ ದೀಸ್ ಆರ್ ಬೇಸಿಕಲಿ ಯೂಸ್ ಟು ಟ್ರಾನ್ಸ್ಮಿಟ್ ಪವರ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೊ ಅವಾಗ ನಮಗೆ ಡ್ರಾಪ್ ಆಗಬಾರ್ದು. ಸೊ ವೇರ್ ವಿ ನೀಡ್ ಮ್ಯಾಕ್ಸಿಮಮ್ ಪವರ್, ವೇರ್ ವಿ ನೀಡ್ ಮಿನಿಮಮ್ ಪವರ್ ಅನ್ನೋದ್ರ ಮೇಲೆ ವಿ ಕನೆಕ್ಟೆಡ್ ಡಿವೈಸಸ್ ಡಿಪೆಂಡಿಂಗ್ ಆನ್ ದ ಔಟ್ಪುಟ್ ವೋಲ್ಟೇಜ್ ವಾಟ್ ದ ಸರ್ಕ್ಯೂಟ್ ಎಕ್ಸ್ಟರ್ನಲ್ ಸರ್ಕ್ಯೂಟ್ ನೀಡ್ಸ್. ಸೊ ಅದಕ್ಕೆ ಯು ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಲೈಕ್ ಬ್ರಾಂಚ್ ಕಪ್ಲರ್ಸ್, ಓಕೆ, ಆ್ಯಂಡ್ ದೆನ್ ಪವರ್ ಡಿವೈಡರ್, ಆ್ಯಂಡ್ ದೆನ್ ಯು ಹ್ಯಾವ್ ಪ್ಯಾರಲಲ್ ಸ್ಟ್ರಿಪ್ ಲೈನ್. ಸೊ ಇದರಲ್ಲಿ ಇನ್ನೊಂದೇನೆಂದರೆ ಮೈಕ್ರೋವೇವ್ ಇನ್ವರ್ಟರ್ ಅಂತ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಜಸ್ಟ್ ಲೈಕ್ ಅ ವೈಯರ್, ಅಂದರೆ ಇಲ್ಲಿ ಏನು ಇನ್ಪುಟ್ ಬರುತ್ತೋ ಅದು ಸೇಮ್ ಔಟ್ಪುಟ್ ವಿಲ್ ಗೆಟ್ ಹಿಯರ್. ಇಲ್ಲಿ 5 volts ಬಂದರೆ ಇಲ್ಲಿ 5 volts, ಇಲ್ಲಿ 20 dB ಬಂದರೆ ಸೇಮ್ ಪವರ್ 20 dB ವಿಲ್ ಗೆಟ್ ಟ್ರಾನ್ಸ್ಮಿಟೆಡ್. ಸೊ ಏನಕ್ಕೆ ಈಗ ಬೇಸಿಕಲಿ ಯೂಸ್ ಮಾಡ್ತೀವಿ ಅಂದರೆ ಟು ಸ್ಟಡಿ ದ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ ವಾಟ್ ವಿ ಯೂಸ್. ಸೊ ಪ್ರಾಪರ್ಟೀಸ್ ಏನಕ್ಕೆ ಇಂಪಾರ್ಟೆಂಟು, ಸೊ ವಿ ಯೂಸ್ ಎ ಡೈಲೆಕ್ಟ್ರಿಕ್ ಸಬ್ಸ್ಟ್ರೇಟ್ ಫಾರ್ ಟು ಪ್ಲೇಸ್ ದ ಟ್ರಾನ್ಸ್ಮಿಷನ್ ಲೈನ್ಸ್. ಸೊ ಏನಕ್ಕೆ ಯೂಸ್ ಮಾಡ್ತೀವಿ ಆ ಡೈಲೆಕ್ಟ್ರಿಕ್ ಸಬ್ಸ್ಟ್ರೇಟ್ಸು, ಬೇಸಿಕಲಿ ಟು ಹೋಲ್ಡ್ ದ ಎಲೆಕ್ಟ್ರಿಕ್ ಫೀಲ್ಡ್ಸ್ ವಿತ್ ಇನ್ ದ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಟ್ರಾನ್ಸ್ಮಿಷನ್ ಲೈನ್ಸ್ ಏನಿದೆ ಅಂದರೆ ಅದ್ರ ಕೆಳಗಡೆ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ ಫೋಕಸ್ ಆಗಬೇಕು ನಮಗೆ. ಡೈವರ್ಜ್ ಆದರೆ ಏನಾಗೋಗುತ್ತೆ ನಮಗೆ, ಕ್ವಾಸಿಟಿ ಇ ಎಮ್ ಈ ಥರ ಎಲ್ಲ ಬಂದುಬಿಡುತ್ತೆ. ಫುಲ್ ಮೋಡ್ ಟಿ ಇ ಎಮ್ ಎಲ್ಲ ಬರಬೇಕಂದ್ರೆ ಟ್ರಾನ್ಸ್ವರ್ಸ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಬರಬೇಕಂದ್ರೆ ಫುಲ್ಲು ಎಲೆಕ್ಟ್ರಿಕ್ ಫೀಲ್ಡ್ಸ್, ಇಟ್ ಶುಡ್ ನಾಟ್ ಫ್ಲೈ ಔಟ್, ಇಟ್ ಶುಡ್ ಬಿ ವಿತ್ ಇನ್ ದಟ್ ಪರ್ಟಿಕ್ಯುಲರ್ ಇದು ಮೆಟೀರಿಯಲ್ ವಾಟ್ ವಿ ಪ್ಲೇಸ್. ಓಕೆ, ಇಟ್ ಶುಡ್ ನಾಟ್ ಎಮರ್ಜ್ ಔಟ್ ಆರ್ ಇಟ್ ಶುಡ್ ನಾಟ್ ಡಿವಿಯೇಟ್ ಔಟ್ ಆಫ್ ದಟ್ ಮೆಟೀರಿಯಲ್. ಸೊ ಫಾರ್ ದಟ್ ಪರ್ಪಸ್ ವಿ ಮೇಕ್ ಯೂಸ್ ಆಫ್ ಸಬ್ಸ್ಟ್ರೇಟ್ಸ್. ಸೊ ನೀವು ಇಂಟರ್ನೆಟ್ ಡೆಪ್ತ್ ಹೋದಾಗ ನಿಮ್ಗೆ ಅಲ್ಲಿ ಪೋಲರೈಸೇಷನ್ ಅಂತೆಲ್ಲ ಬರುತ್ತೆ ಆಫ್ ಚಾರ್ಜಸ್ ಅದೆಲ್ಲ. ಸೊ ಅದೆಲ್ಲ ಚಾರ್ಜಸ್ ಅಲ್ಲಿ ಕಾನ್ಸಂಟ್ರೇಟ್ ಆಗಿದ್ದು ಅವಾಗ ಯು ಗೆಟ್ ಮ್ಯಾಕ್ಸಿಮಮ್ ಔಟ್ಪುಟ್, ಗೊತ್ತಾಯ್ತಾ. ಸೊ ಅದಕ್ಕೋಸ್ಕರ ಡೈಲೆಕ್ಟ್ರಿಕ್ ಸಬ್ಸ್ಟ್ರೇಟ್ಸ್ ಯೂಸ್ ಮಾಡ್ತೀವಿ. ಫಾರ್ ದಟ್ ವಿ ಯೂಸ್ ಡಿಫ್ರೆಂಟ್ ಮೆಟೀರಿಯಲ್. ಸೊ ಅದರಲ್ಲಿ ಡೈಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನು ಮೆಷರ್ ಮಾಡ್ತೀವಿ. ಸೊ ಆ್ಯಸ್ ಯುವರ್ ಡೈಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇನ್ಕ್ರೀಸಸ್ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ದ ಕೆಪಾಸಿಟಿ ಆಫ್ ದ ಮೆಟೀರಿಯಲ್ ಟು ಹೋಲ್ಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಆಲ್ಸೋ ಇನ್ಕ್ರೀಸ್. ಸೊ ಡಿಪೆಂಡಿಂಗ್ ಆನ್ ದಟ್ ಮೆಟೀರಿಯಲ್ ಆ್ಯಂಡ್ ದಟ್ ಥಿಂಗ್ ವಿ ಚೂಸ್ ದ ಡೈಲೆಕ್ಟ್ರಿಕ್ ಸಬ್ಸ್ಟ್ರೇಟ್. ಸೊ ಇಲ್ಲಿ ನಾವು ಬೇಸಿಕಲಿ ಏನಂದರೆ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ ಮಾತ್ರ ನೋಡ್ತಾ ಇದ್ದೀವಿ, ಅಂದರೆ ವಿ ಆರ್ ಮೆಷರಿಂಗ್ ಇಂಪಿಡೆನ್ಸು ಮತ್ತು ಇನ್ನೊಂದು ಡೈಲೆಕ್ಟ್ರಿಕ್ ಸಬ್ಸ್ಟ್ರೇಟ್. ಸೊ ಎರಡು ಮೆಷರ್ ಮಾಡ್ತಾ ಇದ್ದೀವಿ, ಕ್ಯಾರೆಕ್ಟರಿಸ್ಟಿಕ್ ಇಂಪಿಡೆನ್ಸ್ ಆ್ಯಂಡ್ ಡೈಲೆಕ್ಟ್ರಿಕ್ ಸಬ್ಸ್ಟ್ರೇಟ್. ಸೊ ಅಲ್ಲಿ ಏನು ಮಾಡಬೇಕಂದ್ರೆ ಫಾರ್ ವಾಟ್ ಫ್ರೀಕ್ವೆನ್ಸಿ ಯು ಆರ್ ಗೆಟಿಂಗ್ ದ ಮ್ಯಾಕ್ಸಿಮಮ್ ಪವರ್ ಅನ್ನೋದು ನೀವು ಮೆಷರ್ ಮಾಡಬೇಕು. ಸೊ ಇಲ್ಲಿ ಯಾವ ಫ್ರೀಕ್ವೆನ್ಸಿಗೆ ನಿಮಗೆ ಇಲ್ಲಿ ಮ್ಯಾಕ್ಸಿಮಮ್ ಪವರ್ ಬರುತ್ತೋ ಅದು ದಟ್ ಈಸ್ ಯುವರ್ ರೆಸೊನೆಂಟ್ ಫ್ರೀಕ್ವೆನ್ಸಿ. ಸೊ ಯೂಸಿಂಗ್ ದಟ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಡೈಲೆಕ್ಟ್ರಿಕ್ ಸಬ್ಸ್ಟ್ರೇಟ್ ದಿಸ್ ವಾಟ್ ಇಂಪಿಡೆನ್ಸ್ ಯೂಸಿಂಗ್ ದಟ್ ಫಾರ್ಮುಲಾ. ಓಕೆ, ಕ್ಲಿಯರ್? ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಮೈಕ್ರೋವೇವ್ ಸೋರ್ಸಿಂದ ಇನ್ಪುಟ್ ಫ್ರೀಕ್ವೆನ್ಸಿ ವೇರಿ ಮಾಡಿಕೊಂಡು ಇನ್ಪುಟ್ ಕೊಡ್ತಾ ಹೋಗಬೇಕು ಆರ್ ಎಫ್ ಸಿಗ್ನಲ್. ಅದಾದ್ಮೇಲಿಂದ ಈ VSWR ಮೀಟರಲ್ಲಿ ವಾಟ್ ಈಸ್ ದ ರೀಡಿಂಗ್ ಡಿಟೆಕ್ಟರ್ ಕನೆಕ್ಟ್ ಮಾಡಿಬಿಟ್ಟು ವಾಟ್ ಈಸ್ ದ ಪವರ್ ಗಾಟ್ ಫಾರ್ ದಟ್ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಅನ್ನೋದನ್ನ ಮೆಷರ್ ಮಾಡಬೇಕು. ಸೊ ಯಾವ ಫ್ರೀಕ್ವೆನ್ಸಿಗೆ ಮ್ಯಾಕ್ಸಿಮಮ್ ಪವರ್ ಬರುತ್ತೋ ದಟ್ ಈಸ್ ಯುವರ್ ರೆಸೊನೆಂಟ್ ಫ್ರೀಕ್ವೆನ್ಸಿ. ಕ್ಲಿಯರ್ ವಿತ್ ದಿಸ್? ಆ್ಯಂಡ್ ದೆನ್ ಕಮಿಂಗ್ ಟು ಯುವರ್ ಪವರ್ ಡಿವೈಡರ್. ಸೊ ಪವರ್ ಡಿವೈಡರ್ ಏನಕ್ಕೆ ಬೇಕು? ಬೇಸಿಕಲಿ ವೆನ್ ಟೂ ಸರ್ಕ್ಯೂಟ್ಸ್ ಆರ್ ದೇರ್, ಯು ನೀಡ್ ಸೇಮ್ ವೋಲ್ಟೇಜ್, ಇದಕ್ಕೂ 5 volts ಬೇಕು, ಇದಕ್ಕೂ 5 volts ಬೇಕು. ಅವಾಗ ಏನು ಮಾಡ್ತೀವಿ, ಇನ್ಸ್ಟೆಡ್ ಆಫ್ ಕನೆಕ್ಟಿಂಗ್ ಟೂ ಪವರ್ ಸಪ್ಲೈಸ್, ಪವರ್ ಸಪ್ಲೈ ಕನೆಕ್ಟ್ ಮಾಡಿದ್ರೆ ಏನಾಗೋಗುತ್ತೆ, ಹೆವಿ ಆಗೋಗುತ್ತೆ, ಕಾಂಪ್ಲೆಕ್ಸ್ ಆಗೋಗುತ್ತೆ ಸರ್ಕ್ಯೂಟು. ಸೊ ಒಂದೊಂದಕ್ಕೂ ಬೇರೆ ಪವರ್ ಸಪ್ಲೈ ಯೂಸ್ ಮಾಡೋದ್ರ ಬದಲು ಐ ಯೂಸ್ ಪವರ್ ಡಿವೈಡರ್. ಸೊ ಪವರ್ ಡಿವೈಡರ್ ಏನು ಮಾಡುತ್ತೆ, ಇಟ್ ವಿಲ್ ಟ್ರಾನ್ಸ್ಮಿಟ್ ಸೇಮ್ ಪವರ್ ಟು ಬೋತ್ ದ ಸರ್ಕ್ಯೂಟ್ಸ್. ಸೊ ಅದೇ ಥರ ಫಾರ್ ಮೈಕ್ರೋಸ್ಟ್ರಿಪ್ ಲೈನ್ ಯು ಹ್ಯಾವ್ ಅ 3 dB ಪವರ್ ಡಿವೈಡರ್. ಸೊ ಅದರಲ್ಲಿ ಏನು ಬರುತ್ತೆ, ಯು ಗಿವ್ ಒನ್ ಪಿಟ್ ಒನ್ ಇನ್ಪುಟ್ ಟು ದಿಸ್ ಪೋರ್ಟ್ P1,
ಆ್ಯಂಡ್ ಪಿ ಟು ಪಿ ತ್ರೀ ಇದರಲ್ಲಿ ಏನು ಮಾಡಬೇಕಂದ್ರೆ ಒಂದು ಮ್ಯಾಚ್ ಟರ್ಮಿನೇಟ್ ಮಾಡಿ, ಇದರಲ್ಲಿ ಔಟ್ಪುಟ್ ನೋಡಿ. ಯು ಮೆಷರ್ ದ ಔಟ್ಪುಟ್ ಫಾರ್ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್. ಸಿಮಿಲರ್ಲಿ ಯು ಜಸ್ಟ್ ಮ್ಯಾಚ್ ಟರ್ಮಿನೇಟರ್ಸ್ ಆ್ಯಂಡ್ ಅಬ್ಸರ್ವ್ ದ ಔಟ್ಪುಟ್ ಹಿಯರ್. ಸೊ ಏನಾಗಬೇಕಂದ್ರೆ ಎರಡು ಕಂಪೇರ್ ಮಾಡಿದಾಗ ವಾಟ್ ಎವರ್ ಪವರ್ ಯು ಆರ್ ಗೆಟಿಂಗ್ ದ ಸೇಮ್ ಪವರ್ ಶುಡ್ ಅಪಿಯರ್ ಅಟ್ ದಿಸ್. ಸೊ ನೀವು ಪ್ರಾಕ್ಟಿಕಲಿ ಮಾಡಿರೋದ್ರಿಂದ ಪಾಯಿಂಟ್ ಟು ಆರ್ ಪಾಯಿಂಟ್ ತ್ರೀ ವೇರಿಯೇಷನ್ ಇರುತ್ತೆ, ಬಟ್ ಅದು ತುಂಬ ವೇರಿಯೇಷನ್ ಇರಬಾರ್ದು. ಫೈವ್ ಡಿಫ್ರೆನ್ಸ್ ಟು ಡಿಫ್ರೆನ್ಸ್ ಎಲ್ಲ ಬರಬಾರ್ದು, ವೇರಿಯೇಷನ್ ಇದ್ರೆ ಪಾಯಿಂಟ್ಸಲ್ಲಿ ಇರಬೇಕು ಅಷ್ಟೇ. ಸೊ ಯು ಕ್ಯಾನ್ ಕನ್ಕ್ಲೂಡ್ ದಟ್ ಸೇಮ್ ಪವರ್ ಈಸ್ ಟ್ರಾನ್ಸ್ಮಿಟೆಡ್ ಬಿಟ್ವೀನ್ ದೀಸ್ ಟು ಪೋರ್ಟ್ಸ್ ಅಂತ. ಆಯ್ತಾ? ಆಮೇಲೆ ಪಿ ಒನ್ ಮೈನಸ್ ಪಿ ಟು, ಪಿ ಒನ್ ಮೈನಸ್ ಪಿ ತ್ರೀ ತೊಗೊಂಡಾಗ ನಾವು 3 dB ಪವರ್ ಅಟೆನ್ಯೂಯೇಟರ್ ಯೂಸ್ ಮಾಡೋದ್ರಿಂದ ಸೊ ದ ಲಾಸಸ್ ಶುಡ್ ಬಿ ವಿತಿನ್ 3 dB. ಅದೆರಡು ಮೈನಸ್ ಮಾಡಿದಾಗ ಎಷ್ಟಿರಬೇಕು ಲಾಸು? ವಿತಿನ್ 3 dB ಇರಬೇಕು. ಗೊತ್ತಾಯ್ತಾ? ಅದನ್ನು ಅಬ್ಸರ್ವ್ ಮಾಡ್ಕೋಬೇಕು. ಇನ್ನೊಂದು ಐಸೋಲೇಷನ್ ಹೆಂಗೆ ಮಾಡ್ತೀರಾ ಅಂದರೆ, ಇನ್ಪುಟ್ ಇದಕ್ಕೆ ಕನೆಕ್ಟ್ ಆಗಿದೆ, ಔಟ್ಪುಟ್ ಇಲ್ಲಿ ಬರುತ್ತೆ. ಇಲ್ಲಿ ಇನ್ಪುಟ್ ಕೊಟ್ಟರೆ ಬರುತ್ತಾ? ಬರಲ್ಲ. ಸೊ ಇಲ್ಲಿ ಇನ್ಪುಟ್ ಕೊಟ್ಬಿಟ್ಟು ಇದನ್ನು ಮ್ಯಾಚ್ ಟರ್ಮಿನೇಟ್ ಮಾಡಿ ಇಲ್ಲಿ ಔಟ್ಪುಟ್ ನೋಡಿ. ಸೊ ಐಡಿಯಲಿ ಇಟ್ ಶುಡ್ ಬಿ 0, ನೋ ಪವರ್ ಶುಡ್ ಬಿ ಟ್ರಾನ್ಸ್ಮಿಟೆಡ್, ಬಟ್ ಅದು ಯು ಗೆಟ್ ಸಮ್ ಲಾಸಸ್, ಹೈ ಲಾಸಸ್. ಸೊ ಮೆಷರ್ ದಟ್ ಪವರ್ ವಾಟ್ ಯು ಆರ್ ಗೆಟಿಂಗ್, ಇಟ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ 60 dB ಮೈನಸ್ 70 dB, ಇಲ್ಲಿ ಹೆಚ್ ಇಸ್ ವೆರಿ ಹೈ. ಸೊ ಯು ಕ್ಯಾನ್ ಸೇ ದಟ್ ಆಲ್ಮೋಸ್ಟ್ ದೀಸ್ ಟು ಆರ್ ಸಪ್ರೇಟೆಡ್ ಬೈ ಅ, ಅಂದರೆ ದೀಸ್ ಆರ್ ಐಡಿಯಲಿ ಸಪ್ರೇಟೆಡ್ ಫ್ರಮ್ ಈಚ್ ಅದರ್ ಅಂತ ಹೇಳ್ಬೋದು. ಗೊತ್ತಾಯ್ತಾ? ಇದು ಪವರ್ ಡಿವೈಡರ್. ನೆಕ್ಸ್ಟ್ ಇದು ಪ್ಯಾರಲಲ್. ಪ್ಯಾರಲಲ್ ಏನಕ್ಕೆ ಯೂಸ್ ಮಾಡ್ತೀವಿ? ಸೊ ಪ್ಯಾರಲಲ್ ಅಂದರೆ ಒನ್ ಟ್ರಾನ್ಸ್ಮಿಷನ್ ಲೈನ್ ಡಸ್ ನಾಟ್ ಟಚ್ ದ ಅದರ್ ಟ್ರಾನ್ಸ್ಮಿಷನ್ ಲೈನ್ ಥ್ರೂ ಔಟ್ ದ ಡಿಸ್ಟೆನ್ಸ್. ಸೊ ಅದರಲ್ಲಿ ನಿಮಗೆ ಯು ಕ್ಯಾನ್ ಯೂಸ್ ದೀಸ್ ಪ್ಯಾರಲಲ್ ಸ್ಟ್ರಿಪ್ ಲೈನ್ಸ್ ಟು ಕನೆಕ್ಟ್ ಟು ಆರ್ ಮೋರ್ ಡಿವೈಸಸ್. ಪವರ್ ಡಿವೈಡರ್ ಯೂಸ್ ಮಾಡಿದ್ರೆ 2 devices ಕನೆಕ್ಟ್ ಮಾಡ್ಬೋದು ಜಂಕ್ಷನಲ್ಲಿ. ಪ್ಯಾರಲಲ್ ಬ್ರಾಂಚ್ ಕಪ್ಲರ್ಸ್ ಎಲ್ಲ ಯೂಸ್ ಮಾಡಿದ್ರೆ 2 or more ಡಿವೈಸಸ್ ಯು ಕ್ಯಾನ್ ಕನೆಕ್ಟ್. ಸೊ ಅದರಲ್ಲಿ ಏನಂದರೆ, ನಿಮಗೆ ಇಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಇನ್ಪುಟ್ ಆಗಿ ತೊಗೊಂಡ್ರೆ ಜಸ್ಟ್ ಆಪೋಸಿಟ್ ಟು ದಟ್ ವಿಲ್ ಬಿ ಡೈರೆಕ್ಟ್ ಪೋರ್ಟ್. ಆಮೇಲೆ ದಿಸ್ ವಿಲ್ ಬಿ ಯುವರ್ ಕಪ್ಲಿಂಗ್ ಪೋರ್ಟ್ ಆ್ಯಂಡ್ ದಿಸ್ ವಿಲ್ ಬಿ ಯುವರ್ ಐಸೋಲೇಷನ್ ಪೋರ್ಟ್. ಅದು ಹೆಂಗಾಗತ್ತೆ ಅಂದರೆ, ನಿಮ್ಗೆ ಇಲ್ಲಿ ಪ್ಯಾರಲಲ್ ಸ್ಟ್ರಿಪ್ ಲೈನ್ ಇದೆ ಅಲ್ವಾ, ಇದು ಇಟ್ ಈಸ್ ಸಪ್ರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್, ವೆರಿ ವೆರಿ ಸ್ಮಾಲ್ ಡಿಸ್ಟೆನ್ಸ್. ನಿಮಗೆ ಐ ಸಿಗಳಲ್ಲಿ ಹೋದರೆ ಇಟ್ ವಿಲ್ ಬಿ ಸಪ್ರೇಟೆಡ್ ಇನ್ ಮೈಕ್ರೋಮೀಟರ್ಸ್, ವಿಚ್ ಇಸ್ ವೆರಿ ವೆರಿ ಲೆಸ್. ಆಮೇಲೆ ಕಂಡಕ್ಟಿಂಗ್ ಮೆಟೀರಿಯಲ್ಗೆ ನಾವು ಯೂಸ್ ಎ ಗುಡ್ ಕಂಡಕ್ಟರ್ಸ್ ಲೈಕ್ ಗೋಲ್ಡು, ಕಾಪರು ಈ ಥರ ಯೂಸ್ ಮಾಡ್ತೀವಿ. ಸೊ ಆ ಥರ ಯೂಸ್ ಮಾಡಿದಾಗ ನಮಗೇನಾಗುತ್ತೆ, ಆ್ಯಂಡ್ ಯು ಗೀವ್ ಇನ್ಪುಟ್, ಓಕೆ, ಹಿಯರ್ ಯು ಗೆಟ್ ದ ಮ್ಯಾಕ್ಸಿಮಮ್ ಪವರ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಡೈರೆಕ್ಟ್ ಪೋರ್ಟ್. ಈ ಟ್ರಾನ್ಸ್ಫರ್ ಆಗಬೇಕಾದ್ರೆ ಆರ್ ಎಫ್ ಸಿಗ್ನಲ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಸು, ಹೈ ಫೀ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಕ್ರಿಯೇಟೆಡ್. ಸೊ ದೀಸ್ ವಿಲ್ ಗೆಟ್ ಕಪಲ್ಡ್ ವಿತ್ ದ ಅದರ್ ಟ್ರಾನ್ಸ್ಮಿಷನ್ ಲೈನ್ ವಿಚ್ ಇಸ್ ಜಸ್ಟ್ ಬಿಸೈಡ್ ಇಟ್. ಓಕೆ, ಸೊ ಏನು ಫ್ಲೋ ಆಗುತ್ತೋ ದ ಸೇಮ್ ಕರೆಂಟ್ ಸ್ಟಾರ್ಟ್ಸ್ ಫ್ಲೋಯಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಟ್ರಾನ್ಸ್ಮಿಷನ್ ಲೈನ್ ಇನ್ ದ ಆಪೋಸಿಟ್ ಡೈರೆಕ್ಷನ್. ಗೊತ್ತಾಯ್ತಾ? ಸೊ ದಿಸ್ ಮೀನ್ಸ್ ದಿಸ್ ಇಸ್ ಕಾಲ್ಡ್ ಆಸ್ ಕಪ್ಲಿಂಗ್ ಪೋರ್ಟ್. ಯಾಕಂದರೆ ಕಪಲ್ ಆಗ್ಬಿಟ್ಟು ಬಂದಿದೆ, ಯು ಆರ್ ನಾಟ್ ಗಿವಿಂಗ್ ಎನಿ ಇನ್ಪುಟ್ ಡೈರೆಕ್ಟ್ಲಿ, ಯು ಆರ್ ಗೆಟಿಂಗ್ ಪವರ್ ಡ್ಯೂ ಟು ದ ಕಪ್ಲಿಂಗ್ ಆಫ್ ದ ಅದರ್ ಟ್ರಾನ್ಸ್ಮಿಷನ್ ಲೈನ್, ಪವರ್ ದಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಬಿಟ್ಟು ಫ್ರಮ್ ಅದರ್ ಡಿವೈಸ್. ಸೊ ಮೀನ್ಸ್ ದಿಸ್ ಇಸ್ ಕಾಲ್ಡ್ ಆಸ್ ಕಪ್ಲಿಂಗ್ ಪೋರ್ಟ್. ಆಮೇಲೆ ಐಸೋಲೇಷನ್, ಇಲ್ಲಿ ರಿವರ್ಸ್ ಬರೋಕ್ಕಾಗಲ್ಲ ಕರೆಂಟ್, ಅದಕ್ಕೆ ಐಡಿಯಲಿ 0 ಇರಬೇಕು ಪವರ್, ಬಟ್ ಯು ಗೆಟ್ ಸಮ್ ಲಾಸಸ್, ಹೈ ಲಾಸಸ್ ಮೆಷರ್ ಮಾಡಬೇಕು. ಸೊ ಇದನ್ನು ಅಷ್ಟೇ, ಇನ್ಪುಟ್ ಇಲ್ಲಿ ಕೊಟ್ಟು ಇದೆರಡು ಮ್ಯಾಚ್ ಟರ್ಮಿನೇಟ್ ಮಾಡಬೇಕು, ಇಲ್ಲಿ ಔಟ್ಪುಟ್ ನೋಡಬೇಕು. ಇದು ನೋಡ್ಬೇಕಾದ್ರೆ ಇದೆರಡು ಮ್ಯಾಚ್ ಟರ್ಮಿನೇಟ್ ಮಾಡಬೇಕು, ಇಲ್ಲಿ ಔಟ್ಪುಟ್ ನೋಡಬೇಕು. ಇದು ನೋಡ್ಬೇಕಾದ್ರೆ ಇದೆರಡು ಮ್ಯಾಚ್ ಟರ್ಮಿನೇಟ್ ಮಾಡಬೇಕು, ಇಲ್ಲಿ ಔಟ್ಪುಟ್ ನೋಡಬೇಕು. ಗೊತ್ತಾಯ್ತಾ? ನೀವು ಹೆಂಗೆ ಬೇಕಾದ್ರೂ ಕನ್ಸಿಡರ್ ಮಾಡ್ಬೋದು. ಕಪ್ಲಿಂಗ್ ಲಾಸ್ ಅಂದರೆ ಈ ವ್ಯಾಲ್ಯೂಸ್ ಜೊತೆ ಮೈನಸ್ ಆಗಬೇಕು. ಐಸೋಲೇಷನ್ ಲಾಸ್ ಅಂದರೆ ಪಿ ಒನ್ ಮೈನಸ್ ಪಿ ಫೋರ್ ಆಗಬೇಕು. ಕಪ್ಲಿಂಗ್ ಲಾಸ್ ಅಂದರೆ ಪಿ ಒನ್ ಮೈನಸ್ ಪಿ ತ್ರೀ ಆಗಬೇಕು. ಅಕಸ್ಮಾತ್ ನೇಮಿಂಗ್ ಡಿಫ್ರೆಂಟ್ ಕೊಟ್ಟರೆ ನೀವು ಅವಾಗ ಏನು ಮಾಡಬೇಕು, ಪಿ ಒನ್ ಈ ಸರ್ಕ್ಯುಲರ್ ಆಗಿ ತೊಗೊಂಡ್ಬಿಟ್ರೆ ಪಿ ಒನ್ ಮೈನಸ್ ಪಿ ಫೋರ್ ಕಪ್ಲಿಂಗ್ ಲಾಸ್ ಆಗುತ್ತೆ, ಪಿ ಒನ್ ಮೈನಸ್ ಪಿ ತ್ರೀ ಐಸೋಲೇಷನ್ ಲಾಸ್. ಸೊ ವ್ಯಾಲ್ಯೂ ನೋಡ್ಬಿಟ್ಟು ನೀವೇನು ಮಾಡ್ತೀರಾ ಅನ್ನೋದ್ರ ಮೇಲೆ ಚೂಸ್ ಮಾಡಬೇಕು. ಸುಮ್ಮನೆ ಬ್ಲೈಂಡಾಗಿ ಪಿ ಒನ್ ಮೈನಸ್ ಪಿ ತ್ರೀ ಅಂತ ತೊಗೊಂಡು ನೀವು ಅಕಸ್ಮಾತ್ ಇದು ಕಪ್ಲಿಂಗು ಐಸೋಲೇಷನ್ ಉಲ್ಟಾ ಹಾಕ್ಬಿಟ್ರೆ ನಂಬರು ವ್ಯಾಲ್ಯೂಸ್ ಎಲ್ಲ ತಪ್ಪಾಗ್ಬಿಡುತ್ತೆ. ಸೊ ನೀವೇನು ತೊಗೊಳ್ತೀರಾ ಅನ್ನೋದ್ರ ಮೇಲೆ ವ್ಯಾಲ್ಯೂ ಮೇಲೆ ಚೂಸ್ ಮಾಡ್ಬೇಕು ನೀವು. ಗೊತ್ತಾಯ್ತಾ? ಪಿ ಒನ್ ಮೈನಸ್ ತ್ರೀ ಬ್ಲೈಂಡ್ ಅಲ್ಲ ಅದು. ಐಸೋಲೇಷನ್ ಅಂದರೆ ಐಸೋಲೇಷನ್ ವ್ಯಾಲ್ಯೂಸ್ ಜೊತೆ ಮೈನಸ್ ಆಗಬೇಕು, ಕಪ್ಲಿಂಗ್ ಅಂದರೆ ಕಪ್ಲಿಂಗ್ ವ್ಯಾಲ್ಯೂಸ್ ಜೊತೆ ಮೈನಸ್ ಆಗಬೇಕು. ಪಿ ಒನ್ ಹೆಂಗೆ ಮೆಷರ್ ಮಾಡ್ತೀರಾ? ವಿತೌಟ್ ದ ಡಿವೈಸ್, ಓನ್ಲಿ ಡಿಟೆಕ್ಟರ್ ಕನೆಕ್ಟ್ ಮಾಡಿಬಿಟ್ಟು ಎಲ್ಲ ಫ್ರೀಕ್ವೆನ್ಸಿಸ್ಗೂ ಎಷ್ಟು ಮ್ಯಾಕ್ಸಿಮಮ್ ಪವರ್ ಅಂತ. ಆಮೇಲೆ ಡಿವೈಸ್ ಕನೆಕ್ಟ್ ಮಾಡಿದಾಗ ಸ್ವಲ್ಪ ಇನ್ಸರ್ಷನ್ ಲಾಸ್ ಆಗುತ್ತೆ, ಯಾಕಂದರೆ ಅಲ್ಲಿ ಇಟ್ಟಿರ್ತೀವಿ ವೈರ್ ಇದ್ದಾಗ ಏನಾಗುತ್ತೆ, ಕಂಪ್ಲೀಟ್ ಆ ವೈರ್ ಮಧ್ಯೆ ಏನಾದರೂ ನಾವು ಅಡ್ಡ ಇಟ್ಟರೆ ಏನಾಗುತ್ತೆ, ಪವರ್ ಹಿಂಗೆಲ್ಲ ಡಿಸ್ಟ್ರಿಬ್ಯೂಟ್ ಆಗಿ ಬೇರೆ ಕಡೆ ಒಂದು ಸ್ವಲ್ಪ ಡಿವಿಯೇಟ್ ಆಗುತ್ತಲ್ವಾ, ಲಾಸ್ ಆಗುತ್ತೆ. ಸೊ ಇನ್ಸರ್ಷನ್ ಲಾಸಿಂದ ಎಷ್ಟು ಪವರ್ ಬರುತ್ತೆ ಅದನ್ನ ನೆಕ್ಸ್ಟ್ ಈ ಥರ ಮೆಷರ್ ಮಾಡ್ತೀವಿ. ಗೊತ್ತಾಯ್ತಾ? ಅದೇ ಥರ ನೆಕ್ಸ್ಟ್ ಬ್ರಾಂಚ್,
ಬ್ರಾಂಚ್ ಅಲ್ಲಿ ಲೀಡ್ ಇರುತ್ತೆ. ಅಂದ್ರೆ ಇಲ್ಲಿ ನಿಮಗೆ ಇದು ಇನ್ಪುಟ್ ಆದ್ರೆ ಕೀವನ್ನು ಅಂದ್ರೆ ಡೈರೆಕ್ಟ್ ಪೋರ್ಟ್ ಅಂಡ್ ಸರ್ಕ್ಯುಲರ್ ಇದೆ, ಇದು ಜಿಗ್ಜಾಗ್ ಸರ್ಕ್ಯುಲರ್ ಸಿಗ್ಸಾಗ್ ಗೊತ್ತಾಯ್ತಾ ಇದು. ಸೊ ಇದು ಇನ್ಪುಟ್ಟು, ಇದು ಡೈರೆಕ್ಟ್ ಪೋರ್ಟು, ಆಮೇಲೆ ಏನಾಗುತ್ತೆ ಇಲ್ಲಿಂದ ಡೈರೆಕ್ಟ್ ಬಂದ್ಬಿಡುತ್ತೆ, ಆಮೇಲೆ ಸ್ವಲ್ಪ ಏನಾಗುತ್ತೆ ಇಲ್ಲಿಂದ ಹಿಂಗೋಗುತ್ತೆ, ಇದು ಕಪಲ್ಡ್. ಇಲ್ಲಂದ್ರೆ ಈ ಕಡೆ ಹಿಂಗೆ ಬಂದ್ಮೇಲೆ ರಿವರ್ಸ್ ಹೋಗೋದು ಸ್ವಲ್ಪ ಕಷ್ಟ, ವೆರಿ ಲೆಸ್ ಪವರ್ ವಿಲ್ ಬಿ ಟ್ರಾನ್ಸ್ಮಿಟೆಡ್, ಐಡಿಯಲಿ ಜೀರೋ ಇರಬೇಕು, ಬಟ್ ಡ್ಯೂ ಟು ಸಮ್ ದಿಸ್ ಪ್ರಾಕ್ಟಿಕಲ್ ರೀಸನ್ ಸಮ್ ಪವರ್ ವಿಲ್ ಬಿ ಟ್ರಾನ್ಸ್ಮಿಟೆಡ್. ಸೊ ದಿಸ್ ಇದನ್ನು ಅಷ್ಟೇ ಡೈರೆಕ್ಟ್ ಮೆಷರ್ ಮಾಡ್ಬೇಕಾದ್ರೆ ಇದೆರಡು ಮ್ಯಾಚ್ ಟರ್ಮಿನೇಟೆಡ್, ಐಸೋಲೇಷನ್ ಮಾಡ್ಬೇಕಾದ್ರೆ ಇದೆರಡು ಮ್ಯಾಚ್ ಟರ್ಮಿನೇಟೆಡು, ಕಪ್ಲಿಂಗ್ ಮಾಡ್ಬೇಕಾದ್ರೆ ಇದೆರಡು ಮ್ಯಾಚ್ ಟರ್ಮಿನೇಟೆಡ್. ಬಿಫೋರ್ ದಿಸ್ ಯು ಶುಡ್ ಕ್ಯಾಲ್ಕುಲೇಟ್ P1 ಬೈ ಡೈರೆಕ್ಟ್ಲಿ ಕನೆಕ್ಟಿಂಗ್ ಯುವರ್ ಮೈಕ್ರೋವೇವ್ ಸೋರ್ಸ್ ಟು VSWR ಮೀಟರ್ ಯೂಸಿಂಗ್ ಎ ಡಿಟೆಕ್ಟರ್. ಓಕೆ, ದಟ್ ಈಸ್ ಯುವರ್ ಕ್ಲಿಯರ್. ಕ್ಲಿಯರಿನೂ ಹೇಳಬೇಕು ಇದು ಹೆಂಗೆ ಕಪಲ್ ಆಗುತ್ತೆ ಅನ್ನೋದೆಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ ಟು ದ ಟ್ರಾನ್ಸ್ಮಿಷನ್ ಲೈನ್ ವಿಚ್ ಇಸ್ parallel to it and that. So hence the power will get coupled to the beside transmission line and the current starts flowing in the reverse direction. So this is called as coupling point, Y1N. In VSWR meter, this gain has to be in maximum. Gain has to be in maximum and then this has to be at normal. Only thing that you can change is in changes the range, and this switch will be as it is towards the crystal. If you don't get, then if you don't get enough gain, then you need to change to 200k, but it has to be upwards. Yeah, reading you need to take the second line which is in DB, just DB, the second line DB, the red color line from the second, from the bottom. This is the detector, this is alternator, 3db alternator. Yeah, this is 3db attenuator. This is the cable. I mean, for P1 in any experiment you need to connect directly to the detector, and from detector to VSWR meter or that VSWR meter blue color lights, and then change from 2 gigahertz to 3 gigahertz. Set it to 2, take the reading, and again 2.1, 2.2, 2.2, 2.1, 2.2, 2.3, up to 3 gigahertz you need to take the reading. This is even in the microwave experiment, all in every microwave experiment, this will be the source, 3db attenuator, this is detector and VSWR meter. Even in this coupling, the same thing is there. And then even in ring resonator, power division, we have the same setup. Only thing you change is here, and then the table calculations. Pause. Okay, in ring resonator you need to connect this P terminal to this this particular point, and then Q terminal to this point, out and in ring resonator, and then to measure just turn. Okay. In the microwave source, from 2.2 gigahertz to 3 gigahertz, that is 2.2, 2.3, 2.4, 2.5, like it goes on to 3 gigahertz, and then make the calculations. You need to write the dB in minus so and so dB. Check the second red line in the VSWR meter.
second red line from the bottom.